गेळेयरे नमस्ते, वेलकम टू स्पर्धादीप जॉब्स यूट्यूब चैनल। वीक्षकरे, कर्नाटक राज्य पोलिस इलाखेयल्लि खालिरतक्कंतह सब इन्स्पेक्टर हुद्देगळ नेमकातिगे संबंधपट्टंते पोलिस इलाखेयिंद अधिसूचनेयन्न होरडिसलागिदे। अदरल्लि केएसआरपि, केएसआईएसएफ, सीएआरडीआर, वैर्लेस् मुंतद पोलिस सब इन्स्पेक्टर हुद्देगळिगे नेमकाति अधिसूचनेयन्न होरडिसलागिद्दु अर्जि सल्लिसुवंतह दिनांकवन्नु कूड बिडुगडे माडलागिदे। अदक्के संबंधिसिद हुद्देगळ विवर मत्तु अर्जि सल्लिसुवंतह विधान, एजुकेशनल क्वालिफिकेशन मुंतद विवरण वीडियो को वीडियो स्किप पूर्त नोड़ी। वीडियो प्रारंभ आगोदिंत मुंचे मोदल बारे नम चानल नोड़ता है, सब्सक्राइब मी बेल आइकॉन क्लिक मूलक वीडियो नोटिफिकेशन पड़ी। नम टेलीग्राम ग्रूपू कूड़ा जॉइन आगे अदर लिंक कूड़ा डिस्क्रिप्शन बॉक्सली। ಗೆಳೆಯರೇ, ಮೊದಲನೆಯದಾಗಿ ಪಿಎಸ್ಐ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯ ಅವಶ್ಯಕತೆ ಇತ್ತು ಅಂತಂದ್ರೆ ಮೊದಲನೆಯದಾಗಿ ಈ ಒಂದು ವೆಬ್ಸೈಟ್ ಗೆ ಹೋಗಬೇಕಾಗುತ್ತೆ, www.kpscjobs.com ಅಂತ ಹೇಳಿ। ಇದರಲ್ಲಿ ಸಮಗ್ರ ವಿವರಣೆ ಕೂಡ ದೊರೆಯುವಂತಹದ್ದು, ಅದರ ಒಂದು ಶಾರ್ಟ್ ನೋಟಿಫಿಕೇಶನ್ ಕೂಡ ಇದರಲ್ಲಿ ಸಿಗುತ್ತೆ। ಈ ರೀತಿಯಾಗಿರತಕ್ಕಂತ ಹೋಮ್ ಪೇಜ್ ಅಲ್ಲಿ ನೀವು ಮೊದಲನೆಯದಾಗಿ ಜಾಬ್ ನೋಟಿಫಿಕೇಶನ್ ಅಂತ ಇದೆ। ಸೋ ಇಲ್ಲೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಆರ್ಮೋಡ್ ಕೆಎಸ್ಆರ್ಪಿ ಕೆಎಸ್ಐಎಸ್ಎಫ್ ವೈರ್ಲೆಸ್ 2020 ಅಂತ ಇದೆ। ಸೋ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಅನ್ನು ಮಾಡಿ। ಈ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಟ್ಟು 162 ಪಿಎಸ್ಐ ಹುದ್ದೆಗಳು ಇದೆ, ಇದರಲ್ಲಿ ಆರ್ಮೋಡ್ ಇದೆ, ಕೆಎಸ್ಆರ್ಪಿ ಇದೆ, ಕೆಎಸ್ಐಎಸ್ಎಫ್ ಇದೆ, ಮತ್ತೆ ವೈರ್ಲೆಸ್ ಇರತಕ್ಕಂತದ್ದು। ಕರ್ನಾಟಕ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ಈ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳುವ ಉದ್ದೇಶದಿಂದ ಈ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ। ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅನ್ನು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಕರೆಯಲಾಗಿದೆ। ಇದರ ಪ್ರಮುಖ ದಿನಾಂಕವನ್ನು ನಾವು ನೋಡೋದಾದರೆ 26/5/2020 ರಿಂದ ಅರ್ಜಿ ಸಲ್ಲಿಸುವಂತಹ ಒಂದು ದಿನಾಂಕ ಆರಂಭ ಆಗುತ್ತೆ, ಅಂದರೆ ಮೇ 26ನೇ ತಾರೀಕಿನಿಂದ। ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಂದು ತಿಂಗಳ ಅವಕಾಶವನ್ನು ಕೊಟ್ಟಿದ್ದಾರೆ, ಅಂದರೆ 26 ಜೂನ್ 2020 ವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು। ಹುದ್ದೆಗಳ ವಿವರವನ್ನು ನೋಡೋದಾದರೆ ಮೊದಲನೇದಾಗಿ ಆರ್ಮೋಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಟ್ಟು 45 ಪೋಸ್ಟ್ ಇದೆ, ಅದರಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಪೋಸ್ಟ್ಗಳಿರುತ್ತೆ। ಅದಾದ ನಂತರ ಕೆಎಸ್ಐಎಸ್ಎಫ್ ಒಟ್ಟು 51 ಹುದ್ದೆಗಳು ಇದೆ, ಕೆಎಸ್ಆರ್ಪಿ ಅಂತ ಒಟ್ಟು 40 ಹುದ್ದೆಗಳಿದೆ, ವೈರ್ಲೆಸ್ ಇನ್ಸ್ಪೆಕ್ಟರ್ ಒಟ್ಟು 26 ಹುದ್ದೆಗಳಿದೆ। ಇದು ಕರ್ನಾಟಕ ಸರ್ಕಾರ ಹೊರಡಿಸಿರತಕ್ಕಂತಹ ಒಂದು, ಕರ್ನಾಟಕ ಪೊಲೀಸ್ ಇಲಾಖೆ ಹೊರಡಿಸಿರತಕ್ಕಂತಹ ಒಂದು ಶಾರ್ಟ್ ನೋಟಿಫಿಕೇಶನ್ ಇದೆ। ಹುದ್ದೆಗಳ ವಿವರ ಮುಂತಾದ ವಿವರಗಳು ಕೂಡ ಲಭ್ಯ ಇರುತ್ತೆ। ಇಲ್ಲಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತಂದ್ರೆ ಎನಿ ಡಿಗ್ರಿ ಅಥವಾ ಈಕ್ವಲೆಂಟ್ ಒಂದು ಅಂಗೀಕೃತ ವಿಶ್ವವಿದ್ಯಾಲಯಗಳಿಂದ ಅಂಗೀಕೃತ ಆಗಿರತಕ್ಕಂತ ಯಾವುದೇ ಇನ್ಸ್ಟಿಟ್ಯೂಟ್ಗಳಲ್ಲೂ ಕೂಡ ಡಿಗ್ರಿ ಅಥವಾ ಈಕ್ವಲೆಂಟ್ ಅನ್ನು ಕಂಪ್ಲೀಟ್ ಮಾಡಿದ್ರೆ, ಯಾವುದೇ ಡಿಗ್ರಿ BA, BCOM, BSc, BBM, ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಪದವಿ, ಯಾವುದೇ ಪದವಿಯನ್ನು ಮುಗಿಸಿರತಕ್ಕಂಥವ್ರು ಕೂಡ ಈ PSI ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ। ಗೆಳೆಯರ, ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರಿಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಹೈಟ್ ಇರಬೇಕು ಅಂತ ಇರುತ್ತೆ, ಮತ್ತು ಅದಕ್ಕೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ, ರಿಟರ್ನ್ ಎಕ್ಸಾಮ್ ಇರುತ್ತೆ, ಇಂಟರ್ವ್ಯೂನ ತೆಗೆದಾಕಿದ್ರು ಅದರ ಬಗ್ಗೆ ವಿವರ ಇನ್ನಷ್ಟೇ ಲಭ್ಯ ಆಗಬೇಕಾಗಿದೆ। ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಲಿಂಕ್ಗಳು ಇದೆ, ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ನೀವು ನೇರವಾಗಿ ಅಲ್ಲಿಗೆ ಹೋಗ್ಬೋದು, ಅಥವಾ ಈ ಶಾರ್ಟ್ ನೋಟಿಫಿಕೇಶನ್ ಅವಶ್ಯಕತೆ ಇತ್ತು ಅಂದರೆ ಕ್ಲಿಕ್ ಹಿಯರ್ ಅಂತ ಮಾಡಿ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು, ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳು ಕೂಡ ಲಭ್ಯ ಇದೆ, ಆ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು। ಗೆಳೆಯರೇ, ಡೀಟೇಲ್ಡ್ ನೋಟಿಫಿಕೇಶನ್ ಬಂದ ನಂತರ ಸಮಗ್ರ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ। ಪೋಸ್ಟ್ಗಳ ವಿವರ ಮತ್ತು ಮುಂತಾದ ವಿವರಗಳ ಅವಶ್ಯಕತೆ ಇತ್ತು ಅಂತಂದರೆ ಈ ಒಂದು ಶಾರ್ಟ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ವೆಬ್ಸೈಟ್ಗೆ ಒಂದು ಸರಿ ವಿಸಿಟ್ ಮಾಡಿ। ಇದರ ನೇರವಾಗಿರ್ತಕ್ಕಂಥ ಲಿಂಕನ್ನು ಕೂಡ ಈ ವಿಡಿಯೋವನ್ನು ನೀವು ನೋಡ್ತಿದ್ದೀರಿ ಅದರ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಇರುತ್ತೆ, ಸೊ ಕ್ಲಿಕ್ಕನ್ನು ಮಾಡಿದರೆ ನೇರವಾಗಿ ಈ ಒಂದು ಪೇಜ್ಗೆ ಬರ್ತೀರಿ, ಇಲ್ಲಿ ನೀವು ಎಲ್ಲ ಮಾಹಿತಿಯನ್ನು ಪಡೆಯಬಹುದು। ಈ ಮಾಹಿತಿಯನ್ನು ಆದಷ್ಟು ಶೀಘ್ರವಾಗಿ ಶೇರ್ ಮಾಡಿ, ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ। ಇದೇ ರೀತಿಯ ಹೊಸ ಹೊಸ ಹುದ್ದೆಗಳ ನೋಟಿಫಿಕೇಶನ್ ಅವಶ್ಯಕತೆ ಇತ್ತು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ಇದೇ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀನಿ। ಥ್ಯಾಂಕ್ ಯು।